एवन केटीवी कर्नाटक समस्त वीक्षक आत्मीय स्वागत इंदु राज्य बीजेपी ओबीसी अध्यक्ष निलंदरेंद्र बाबू रवरु कोलार पत्रकर्तर भवन पत्रिकागोष्ठी नडेसिदरु विधानसभा क्षेत्र सहूर मंडल कार्य दृष्टिया उद्देश्य नम प्रति जिले हिंदुद वर्ग जगृतिगत पक्ष चौकटली नड़ीतक चटविक संघटने के केंद्र राज्य सरकार कार्यक्रम जोड़ दृष्टिया नम पक्ष नेटवर्क प्रति मंडल बरतक अध्यक्ष प्रधान कार्यदर्शी उपाध्यक्ष कार्यदर्शी कार्यकारिणी सदस्य इवरेलू सह तहत नमल मंडल मुद्दे बरतक संघटना चौकटे महाशक्ति केंद्र नंतर शक्ति केंद्र नंतर मतगटे हमें बहुत हिंदुद समाज मूलवाहि बरती पक्षदू सह बरतक प्रयत्न प्रयत्न ना रेप्रेसेंटेड वॉइस बैकअप कम्युनिटी कोलार जिले बहुत अंत समाज समाज मनगटे उद्देश्य नरेंद्र मोदी प्रधानमंत्री परिशिष्ट जाति परिशिष्ट वर्ग कमीशन केंद्र एस टी कमीशन मान्यते कॉन्स्टिट्यूशनल सैंक्टिटी मान्यते बैकअप क्लास कमीशन को जस्टिस रोहिणी कमीशन मुखेन बैकअप क्लास के इन अनरेप्रेसेंटेड क्लासल जन इो जन नागे नन गोगे जिला पंचायत सदस्य तलूक पंचायत सदस्य ग्राम पंचायत सदस्य कड़े वार अस्टे उत्तर कर्नाटको समुदाय ग्राम पंचायत सदस्य साध्य आगे सदर्भ भारतीय जनता पक्ष नम मुखंड आंत संघटन अंत कार्यकर्त अंत मुखंड तरबे को पक्ष जो जोड़ जवाबारी नम ना बीजेपी सदस्य
ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಅವರು ಬಿಜೆಪಿ ಸದಸ್ಯ ಮತ್ತೆ ಶಾಸಕ ಆಗ್ತಾರೆ. ಅದೇ ರೀತಿಯಲ್ಲಿ ನಾವು ಗ್ರಾಮ ಪಂಚಾಯತ್ ಮುಂದೆ ಬಿಜೆಪಿ ಸದಸ್ಯರಾಗಿ ಮತ್ತೆ ಲೋಕಸಭೆ ಸದಸ್ಯರಾಗಿದ್ದೀವಿ. ನಮ್ಮೆಲ್ಲ ಆಶೀರ್ವಾದ ನಾವು ಇವತ್ತು ಓಬಿಸಿ ಮೋರ್ಚ ಜಿಲ್ಲಾ ಕಾರ್ಯಕ್ರಮ ಆಗಿ ಮಾಡ್ತಾ ಇದ್ದೀವಿ. ಎಷ್ಟೋ ದಿನ ಇವತ್ತು ನಮ್ಮ ಹೋಳಿ ನಾಟಕದಲ್ಲಿ ನಾನು ಸಿಕ್ಕದಲ್ಲಿ ಹೇಳ್ತಾ ಇದ್ದೀನಿ, 199 ಜಾತಿ ಸೇರಿದ್ರೆ ಅವರು ಓಬಿಸಿ ಮೋರ್ಚೆ ನಮ್ಮ ಕರ್ನಾಟಕದಲ್ಲಿ. ಭಾರತ ದೇಶದಲ್ಲಿ 2000 ಹೆಚ್ಚಿಗೆ ಓಬಿಸಿ ಸೇರಿದ್ರೆ ನಾವು ಓಬಿಸಿ ಮೋರ್ಚೆ ಆಗ್ತೀವಿ. ಹೆಚ್ಚಿಗೆ ಈ ದೇಶದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಈ ರಾಜ್ಯದ ಜನಸಂಖ್ಯೆ ಅಂತಕ್ಕಂಥದ್ದು ನಿಮ್ಗೆ ನೀವು ಮನಸ್ಸು ಮಾಡಿದ್ರೆ ಈ ಜಿಲ್ಲೆಯಲ್ಲಿ ನಾವು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಮತ್ತೊಂದು ಜಿಲ್ಲಾ ಪಂಚಾಯತಿ ಅಥವಾ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಇಷ್ಟೊಂದು ಪ್ರಯಾಣ ಮಾಡಬೇಕಾಗಿಲ್ಲ. ನೀವು ಬೋಧ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಮತ್ತೆ ಒಂದು ತಂಡವನ್ನ ರಚನೆ ಮಾಡಿದಾಗ ನಾವು ಇದೆಲ್ಲ ಮುಂದಿನ ದಿನಗಳಲ್ಲಿ ಇವತ್ತೇನು ಇದೆ ನಮ್ಮಲ್ಲಿ ಮಿಷಿನ್ ನೋಡ್ಸೋದು ಎಲೆಕ್ಟ್ರಾನಿಕ್ ಮಿಷಿನ್ ಇದು, ಇವ್ರೇನು ವೋಟ್ ಹಾಕಿದ್ರೆ ಏನೇನು ಆಗುತ್ತೆ, ಏನೇನೋ ಮಂತ್ರ ಮಾಡ್ಬಿಡ್ತಾರೆ, ಜಾದು ಮಾಡ್ಬಿಡ್ತಾರೆ, ಬಿಡ್ತಾರೆ. ಆದ್ರೆ ವಿರೋಧ ಪಕ್ಷದಲ್ಲಿ ಗೊತ್ತಾಗಿದೆ ಗ್ರಾಮ ಸ್ವರಾಜ್ಯ ಅನ್ನ ಕಾರ್ಯಕ್ರಮ ನೀಡಿ ಇಡೀ ರಾಜ್ಯದ ನಮ್ಮ ಕಂಡ 6 ಕಂಡಗಳನ್ನು ನಾನು ಮಾಡಿ ರವಿ ಕುಮಾರ್ ನಾಯ್ಡು ನೇತೃತ್ವದಲ್ಲಿ ನಾವು ಗಟ್ಟಿಯಾಗಿದ್ದೀರಿ ಅನ್ನೋದು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಈಗಾಗಲೇ ತಡಬಡ ಆಗಿದ್ದಾರೆ, ಏನಪ್ಪ ಇದು ನಾವು ಯಾವ ರೀತಿಯಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ, ಯಾವ ಜಾತಿ ಹೆಸರು ಹೇಳ್ಕೊಂಡು, ಯಾವ ಕಮ್ಯುನಿಟಿ ಹೆಸರು ಹೇಳ್ಕೊಂಡು, ಧರ್ಮದ ಹೆಸರು ಹೇಳ್ಕೊಂಡು ಅದನ್ನು ಪಡೆಯೋದ್ರ ಮುಖಾಂತರ ನಾವು ಯಾವ ಥರ ರಾಜಕಾರಣ ಮಾಡ್ತಾ ಇದ್ರಿ. ಇವತ್ತು ಏನು ತಡಬಡ್ದಿಲ್ಲದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಕಾರ್ಯಕರ್ತರಾಗಿ ಮೊದಲಿಂದ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ಕಾರ್ಯಕರ್ತರು ಇವತ್ತು ನಾಯಕರಾದವರಲ್ಲ, ಎಷ್ಟೋ ದಿನ ನಾಯಕರಾದವರು ಮುಂದಿನ ದಿನಗಳಲ್ಲಿ ನಮ್ಮ ಗತಿ ಅಷ್ಟೇ. ಇವತ್ತು ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಹಿಂದೆ ಏನು ನಾಯಿ ಮನಸ್ಸಿನ ಓಟ್ ಹಾಕ್ತಾ ಇತ್ತು ಅಂತ ಹೇಳಿದ್ರೆ ಇವತ್ತು ಆ ಕಾಂಗ್ರೆಸ್ ಜನ್ಮಪತ್ರಿಕೆಗಳು ಎಲೆಕ್ಷನ್ ಹೆಸರನ್ನು ತೋರಿಸಿ ಮನೆ ಕಳಿಸಂತ ವಾತಾವರಣ ನಾವೆಲ್ಲ ನೋಡ್ತಾ ಇದ್ದೀವಿ. ನಾನು ದಯವಿಟ್ಟು ನಿಮ್ಮ ಹತ್ರ ಹೇಳ್ಕೊಳ್ಳೋದಿದೆ, ನಾವು ಚರಿತ್ರೆ ಉಳ್ಕೋಬೇಕಾದ್ರೆ ಓಬಿಸಿ ಮೋರ್ಚೆಯಲ್ಲಿ ನಾವು ಬೂತ್ ಮಾಡ್ತಿದ್ದಾನು ನಾವು ದತ್ತಾತ್ರೇಯ ಜನ ಒಂದೊಂದು ಬಿಟ್ಟು ನಾವು ನಾಯಕರನ್ನ ಮಾಡಿ ಯಾವ ಕಮ್ಯುನಿಟಿ ಬರುತ್ತೆ ಅದನ್ನ ನೋಡ್ಕೊಂಡು ಆ ಕಮ್ಯುನಿಟಿಯಲ್ಲಿ ಸಾಮಾಜಿಕ ನ್ಯಾಯ ಕೊಡೋದ್ರ ಮುಖಾಂತರ ಅವ್ರನ್ನ ಆಕ್ಟಿವ್ ಮಾಡಬೇಕು. ನೀವು ಯಾವುದೇ ಒಂದು ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಒಂದು ಸಂದೇಶ ಹಾಕಿದ್ರೆ ಕನಿಷ್ಠ ಪಕ್ಷ ನಮ್ಮ 10,000 ಜನ ಒಂದು ಜಾಗದಲ್ಲಿ ಜಮಾನೆಯಲ್ಲಿ ಓದಿರುತ್ತೆ ಹೇಳುವಂತೆ. ಆ ನಿಟ್ಟಿನಲ್ಲಿ ನಾವು ಜಾಗೃತರಾಗಿ ನಾವು ಹೇಳ್ತಾ ಇದ್ದೇವೆ, ನಮ್ಮ ಕಮ್ಯುನಿಟಿ ಆಗ್ತಿದೆ, ನಿಮ್ಮ ಕಮ್ಯುನಿಟಿ ಆಗ್ತಿದೆ, ಅಲ್ಲಿ ಇಲ್ಲಿ ಏನಾದ್ರು ಹೇಳ್ತಾ ಇದ್ದೇವೆ, ನಾವು ಎಲ್ಲರೂ ಹೇಳ್ಕೊತಾ ಇದ್ದೇವೆ. ಆದ್ರೆ ಆ ಕಮ್ಯುನಿಟಿಗಳೆಲ್ಲ ಓಬಿಸಿ ಮೋರ್ಚೆಗಳೆಲ್ಲ ಒಟ್ಟಿಗೆ ಸೇರಿದಾಗ ವಿರೋಧ ಪಕ್ಷಗಳು ಎದೆಯಲ್ಲಿ ಇವತ್ತು ಯಾವ ತರ ನಡೆದಾಗ ಶುರು ಆಗಿದೆ, ಇನ್ನು ಡಬಲ್ ಆಗುತ್ತಿದೆ. ಅದಕ್ಕೋಸ್ಕರ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಓಬಿಸಿ ಮೋರ್ಚಾ ಏನಿವತ್ತು ರಾಜ್ಯ ಕಾರ್ಯಕಾರಿಣಿ ಎಲ್ಲಾ ಸದಸ್ಯರು ಅಧ್ಯಕ್ಷರು ನಮ್ಮ ಜಿಲ್ಲೆಯ ಎಲ್ಲ ಮುಖ್ಯರಲ್ಲಿ ಸೇರಿದ್ದೀರಿ. ನೀವು ಮೊದಲನೇದಾಗಿ ಪ್ರಕಟಿರ್ತಕ್ಕಂಥ ಏನು ಸ್ಥಾನ ಇದೆ ಆ ಸ್ಥಾನಕ್ಕೆ ನ್ಯಾಯ ಸಿಗುತ್ತ ರೀತಿಯಲ್ಲಿ ನಿಮ್ಮ ಮನಸ್ಸಾಕ್ಷಿಗೆ ಮೋಸ ಮಾಡದೆ ನೀವು ಈ ಓಬಿಸಿ ಮೋರ್ಚೆಯ ಪರವಾಗಿ ಕೆಲಸ ಮಾಡಿ ಎಲ್ಲ ಬೂತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವು ಸದೃಢವಾಗಿ ನಮ್ಮ ಮೋರ್ಚೆಗಳು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ನಾವು ಚಾಲನೆ ಕೊಟ್ಟಿದ್ದೆ. ಆದ್ರೆ ನಾವು 100% ಎಲ್ಲಾ ಚುನಾವಣೆಗಳನ್ನು ಮುಂದೆ ಇರ್ತೀವಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಚುನಾವಣೆ ಏನಿದೆ ನಾವು 150 ಇವತ್ತು ರಾಜ್ಯದಲ್ಲಿ ನಾವು ಬೆಂಗಳೂರಿನಲ್ಲಿ ಏನು ನಾವು ತೀರ್ಮಾನ ತಗೊಂಡು ಇವತ್ತು ನಮ್ಮ ನಳಿನ್ ಕುಮಾರ್ ನೇತೃತ್ವದಲ್ಲಿ ಅನೇಕ ನಮ್ಮ ದೇಶ ಪ್ರಸಿದ್ಧಿಯವರಿಗೊಂದು ಮೋರ್ಚೆಗಳೆಲ್ಲ ನಾವು ಒಂದು ಹೋಗಿ ಮಾಡಿದ್ದೇವೆ. ಎಂಕರೇಜ್ ಮಾಡ್ತಕ್ಕಂಥದ್ದು ಆ ಫಲಾನುಭವಿಗಳಿಗೆ ನಾವು ಸರ್ಕಾರದ ಸವಲತ್ತುಗಳನ್ನು ಕೊಡಿಸುವಂತ ಕೆಲಸ ನಾವು ಮಾಡೋಣ. ಅದಕ್ಕೋಸ್ಕರ ಇವತ್ತೇನು ಹಿಂದುಳಿದ ವರ್ಗಗಳ ಮೋರ್ಚ ಇವತ್ತು ಕಾರ್ಯಕಾರಿಣಿ ಸಮಿತಿ ನಡೀತಾ ಇದೆ. ಇವತ್ತು ಏನು ನಮ್ಮ ಹಿರಿಯರೆಲ್ಲ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಅದನ್ನ ಇಲ್ಲಿಗೆ ಬಿಟ್ಟೋಗ್ಬಾರ್ದು. ಇಲ್ಲಿ ತಲೆಯಲ್ಲಿ ಇಟ್ಕೊಂಡು ನೀವು ಓದಿ ನಿಮ್ಮ ಎಲ್ಲಾ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಎಲ್ಲರಿಗೂ ಹೇಳೋದ್ರ ಮುಖಾಂತರ ನಾವು ಇನ್ನೂ ಇದನ್ನ ತಿರುಗಿಸಿದಾಗ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಮತ್ತೆ ತಾಲೂಕು ಪಂಚಾಯತ್ನ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ನಾವು ಇಲ್ಲದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಏನು ಅಭಿವೃದ್ಧಿ ಕಚೇರಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇರ್ಬೋದು, ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಇರ್ಬೋದು, ಮತ್ತೆ ಕಳೆದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮತ್ತೆ ರಾಜ್ಯದಲ್ಲಿ ಇಡೀ ಜನಕ್ಕೆ ಉಚಿತವಾಗಿ
नगर बालाजी कल्याण मंटपदल्लि ओबीसी मोर्चा कार्यकारिणी सभ्यल्लि पाल्गोंडिद्दरु। इदे संदर्भदल्लि संसदराद एस मुनिस्वामी रवरु ಪಕ್ಷದ ಸಂಘಟನೆಯನ್ನು ಬಲಪಡಿಸಬೇಕು ಎಂದು ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಟ್ಟರು।